ಜಾಮೀನು ಸಿಕ್ಕರು ಜೈಲಿನಲ್ಲೇ ಇದ್ದಾರೆ ಮಾಜಿ ಸಚಿವ ರೇವಣ್ಣ. ರೇವಣ್ಣ ಬಿಡುಗಡೆ ಆದೇಶ ಪ್ರತಿ ಜೈಲಿಗೆ ಕಳಿಸುವಂತೆ ಮನವಿ ಮಾಡಲಾಗಿದೆ. ಜಾಮೀನು ಸಿಕ್ಕರು ಕೂಡ ಜೈಲಿನಲ್ಲೇ ಇದ್ದಾರೆ ಮಾಜಿ ಸಚಿವ ರೇವಣ್ಣ. ನಿನ್ನೆಯೇ ಜಾಮೀನು ಸಿಕ್ಕಿದೆ ಮಾಜಿ ಸಚಿವ ರೇವಣ್ಣಗೆ. ಇವತ್ತು ಬಿಡುಗಡೆ ಆಗಬೇಕು. ರೇವಣ್ಣ ಬಿಡುಗಡೆ ಆದೇಶ ಪ್ರತಿಯನ್ನ ಜೈಲಿಗೆ ಕಳಿಸುವಂತೆ ಮನವಿ ಮಾಡಲಾಗಿದೆ. ಕೋರ್ಟ್ನ ಸಿವಿಲ್ ರಿಜಿಸ್ಟ್ರಾರ್ಗೆ ರೇವಣ್ಣ ಪರ ವಕೀಲರು ಮನವಿ ಮಾಡಿದ್ದಾರೆ. ಬೆಳಿಗ್ಗೆ ಶ್ಯೂರಿಟಿಗೆ ಸಹಿ ಹಾಕಿಸಿದ್ದಾರೆ ರೇವಣ್ಣ ಪರ ವಕೀಲರು. ಜಾಮೀನು ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ ಈಗಾಗಲೇ ರೇವಣ್ಣ ಪರ ವಕೀಲರು. ರೇವಣ್ಣ ಬಿಡುಗಡೆ ಆದೇಶದ ಪ್ರತಿ ಜೈಲಿಗೆ ಕಳಿಸುವಂತೆ ಮನವಿ ಮಾಡಿದ್ದಾರೆ. ಜಾಮೀನು ಸಿಕ್ಕರೂ ಕೂಡ ಮಾಜಿ ಸಚಿವ ರೇವಣ್ಣ ಜೈಲಿನಲ್ಲೇ ಇದ್ದಾರೆ. ನಿನ್ನೆ ಬಹಳ ಸುದೀರ್ಘವಾದಂತಹ ವಾದ ಪ್ರತಿವಾದ ನಡೆಯಿತು. ಕೊನೆಗೆ ತೀರ್ಪು ಹೊರಬಿತ್ತು. ಜಾಮೀನು ಸಿಕ್ಕಿದೆ ಮಾಜಿ ಸಚಿವ ರೇವಣ್ಣ. ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ರು, ಜಾಮೀನು ಸಿಕ್ಕೇ ಸಿಗತ್ತೆ ಅಂತ. ನಿನ್ನೆ ಅವರ ನಿರೀಕ್ಷೆ ಸುಳ್ಳಾಗಿತ್ತು. ಜಾಮೀನು ಸಿಕ್ಕರೂ ಕೂಡ ಜೈಲಿನಲ್ಲೇ ಇದ್ದಾರೆ. ಯಾಕಂದ್ರೆ ಒಂದಷ್ಟು ಪ್ರೊಸೀಜರ್ಗಳು ಮುಗಿಬೇಕಾಗಿದೆ. ಜಾಮೀನು ಪ್ರಕ್ರಿಯೆಯನ್ನ ರೇವಣ್ಣ ಪರ ವಕೀಲರು ಮುಗಿಸಿದ್ದಾರೆ, ಆದ್ರೆ ಬಿಡುಗಡೆಯ ಆದೇಶ ಪ್ರತಿ ಜೈಲಿಗೆ ತಲುಪಬೇಕಾಗಿದೆ. ಮತ್ತೊಂದು ಕಡೆ ರೇವಣ್ಣ ಸ್ವಾಗತಿಸುವುದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಜೈಲಿನ ಬಳಿ ಹಾರವನ್ನ ಹಿಡಿದು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ರೇವಣ್ಣಗೆ ಹಾರ ಹಾಕಿ ಸ್ವಾಗತಿಸುವುದಕ್ಕೆ ಕಾರ್ಯಕರ್ತರು ತಯಾರಿ ಮಾಡಿಕೊಂಡಿದ್ದಾರೆ. ನಿನ್ನೆಯೇ ಅವರಿಗೆ ಬೇಲಾಗತ್ತೆ, ಜೊತೆಗೆ ಜೈಲಿನಿಂದ ಹೊರಗಡೆ ಬರ್ತಾರೆ ಅಂತ ಬಹಳ ದೊಡ್ಡ ಸಂಖ್ಯೆಯಲ್ಲಿ ರೇವಣ್ಣ ಆಪ್ತರು ಮತ್ತು ಕಾರ್ಯಕರ್ತರು ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಸೇರಿದ್ರು. ಆದ್ರೆ ನಿನ್ನೆ ಜಾಮೀನು ಸಿಕ್ತು ನಿಜ, ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಇವತ್ತು ಜೈಲಿನ ಬಳಿ ಹಾರ ಹಿಡಿದು ಕಾಯ್ತಾ ಇದ್ದಾರೆ ಅಭಿಮಾನಿಗಳು, ಜೈಕಾರವನ್ನ ಹಾಕ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೇ ಜೈಲಿನ ಬಳಿ ಕಾಯ್ತಾ ಇದ್ದಾರೆ ಕಾರ್ಯಕರ್ತರು, ಕೈಯಲ್ಲಿ ಹಾರವನ್ನ ಹಿಡಿದು ರೇವಣ್ಣಗಾಗಿ ಕಾದು ಕೂತಿದ್ದಾರೆ. ರೇವಣ್ಣಗೆ ಹಾರ ಹಾಕಿ ಸ್ವಾಗತಿಸೋದಕ್ಕೆ ಕಾರ್ಯಕರ್ತರು ತಯಾರಿ ಮಾಡಿಕೊಂಡಿದ್ದಾರೆ. ಜೈಲಿನ ಬಳಿ ಸೇರಿರುವಂತಹ ಅಭಿಮಾನಿಗಳು ರೇವಣ್ಣ ಸ್ವಾಗತಕ್ಕಾಗಿ ರೆಡಿಯಾಗಿ ನಿಂತಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಜೈಲಿನ ಬಳಿ. ಮಾಜಿ ಸಚಿವ ರೇವಣ್ಣಗೆ ಜಾಮೀನು ಸಿಕ್ಕಿದೆ ನಿಜ, ಆದ್ರೆ ಇನ್ನೂ ಸಹ ಜೈಲಿನಿಂದ ಹೊರಗಡೆ ಬಂದಿಲ್ಲ. ಒಂದಷ್ಟು ಪ್ರಕ್ರಿಯೆಗಳು ಪೂರ್ಣ ಆಗಬೇಕು, ಅದಾದ ನಂತರ ಜೈಲಿನಿಂದ ಹೊರಗಡೆ ಬರಲಿದ್ದಾರೆ. ಜೈಲಿನಿಂದ ಹೊರಗಡೆ ಬಂದ ನಂತರ ಅವರನ್ನ ಹಾರ ಹಾಕಿ ಸ್ವಾಗತ ಮಾಡೋದಕ್ಕೆ ಕಾರ್ಯಕರ್ತರು ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ನಿನ್ನೆಯಿಂದಲೇ ಜೈಲಿನ ಬಳಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ರೇವಣ್ಣ ಆಪ್ತರು ಸೇರ್ತಾ ಇದ್ರು. ಇವತ್ತು ಸಹ ಅವರನ್ನ ಸ್ವಾಗತಿಸೋದಕ್ಕೆ ಬಹಳ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.